ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಪ್ರೆಸೆಂಟ್ ಮ್ಯಾಮ್. ಹಾಯ್, ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿವಸ ಒಂದನೇ ತರಗತಿಯ ಮತ್ತು ಎರಡನೇ ತರಗತಿ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ 11ನೇ ದಿನ ಏನು ಪ್ರಾರಂಭ ಆಗಬೇಕಾಗಿತ್ತು ಅಕ್ಷರ ಅಂತ ಚಟುವಟಿಕೆ, ಅದಕ್ಕೆ ಪೂರಕವಾಗಿ ರ ಗ ಸ ದ ಅ ಅಕ್ಷರಗಳನ್ನು ಯಾವ ರೀತಿ ನಾವು ಬರೀಬೇಕು ಮತ್ತು ಆ ಅಕ್ಷರಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ಪದಗಳನ್ನು ರಚನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಪರಿಚಯವನ್ನು ಮಾಡಿಕೊಳ್ತೀವಿ. ಎಲ್ರಿಗೂ ಕೂಡ ನಮಸ್ತೆ. ತಾವು ತಮ್ಮ ಪೋಷಕರ ಸಹಾಯದಿಂದ ಮನೆಯಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಅಕ್ಷರಗಳನ್ನು ಹೇಳುತ್ತಾ ದುಂಡಾಗಿ ಮನೆಯಲ್ಲಿ ಬರಿತಾ ಹೋಗಬೇಕು. ಬನ್ನಿ ಹಾಗಾದರೆ ಅಕ್ಷರಾಭ್ಯಾಸವನ್ನು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿವಸ ಮೊದಲನೇ ಮೈಲಿಗಲ್ಲಿನ ಅಕ್ಷರಗಳನ್ನು ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ ಮಕ್ಕಳೇ, ಈ ಅಕ್ಷರವನ್ನು ಗುರುತಿಸಿ. ಯಾವ ಅಕ್ಷರ ಇದು? ರ. ವೆರಿ ಗುಡ್. ಮತ್ತೊಂದು ಅಕ್ಷರ ನೋಡೋಣ, ಗ. ಗುಡ್. ಇದು ಸ. ಹೌದಾ ಮಕ್ಕಳೇ? ದ. ಆ ಸರಿ ಮಕ್ಕಳು, ಈಗ ತಮಗೆ ಐದು ಅಕ್ಷರಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆಯ ಅಕ್ಷರ ರ ಗ ಸ ದ ಆ ಈ ಐದು ಅಕ್ಷರಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಒಂದ್ಸಲ ಹೇಳಿ ಮಕ್ಕಳೇ, ರ ಗ ಸ ದ ಅ. ಸರಿ ಮಕ್ಕಳೇ, ಈ ಪದಗಳನ್ನ ಅಕ್ಷರಗಳನ್ನ ಬಳಸ್ಕೊಂಡು ಪದರಚನೆಯನ್ನು ಮಾಡ್ತಾ ಹೋಗೋಣ. ರ ಸ ರಸ, ಸ ರ ಸರ. ವೆರಿ ಗುಡ್. ಮತ್ತೊಂದು ಪದ ಮಾಡೋಣ, ಅ ರ ಸ ಅರಸ. ಗುಡ್ ಮಕ್ಕಳೇ, ಸ ರ ಸ ಸರಸ. ವೆರಿ ಗುಡ್. ಅ ರ ಅರ, ದ ರ ದರ. ವೆರಿ ಗುಡ್. ಗ ರ ಗ ಸ ಗರಗಸ. ಮಕ್ಕಳೇ, ಮನೆಯಲ್ಲಿ ತಮ್ಮ ಪೋಷಕರ ಸಹಾಯದಿಂದ ಹೆಚ್ಚಿನ ಅಧ್ಯಯನವನ್ನು ತಾವು ಮಾಡ್ತಾ ಹೋಗಬೇಕು. ಸ ರ ಸ ರ ಸರಸರ. ಏನಿದು? ಸರಸರ. ಮಕ್ಕಳೇ, ಇಷ್ಟೊತ್ತು ನಾವು ಅಕ್ಷರಾಭ್ಯಾಸವನ್ನು ಪರಿಚಯವನ್ನು ಮಾಡಿಕೊಂಡ್ವಿ. ರ ಗ ಸ ದ ಅ ಅಕ್ಷರಗಳನ್ನು ಯಾವ ರೀತಿ ಬರೀತಕ್ಕಂಥದ್ದು ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಅದೇ ಅಕ್ಷರಗಳನ್ನು ಬಳಸ್ಕೊಂಡು ರಚಿಸಬಹುದಾದ ಪದಗಳನ್ನು ಕೂಡ ನಾವು ಪರಿಚಯವನ್ನು ಮಾಡಿಕೊಂಡ್ವಿ. ಈಗ ನೀವು ಏನು ಮಾಡಬೇಕು, ತಮ್ಮ ನೋಟ್ ಪುಸ್ತಕದಲ್ಲಿ ಅಕ್ಷರಗಳನ್ನು ಬರೆದು ತಮ್ಮ ಪೋಷಕರಿಗೆ ತೋರಿಸ್ಬೇಕು, ಜೊತೆಗೆ ತಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು, ಮತ್ತು ಹೆಚ್ಚಿನ ಅಭ್ಯಾಸವನ್ನು ಮನೆಯಲ್ಲಿ ಮಾಡ್ತಾ ಹೋಗಬೇಕು. ಮುಂದಿನ ಅಕ್ಷರಾಂತದೊಂದಿಗೆ ತಮ್ಮ ನಾನು ಭೇಟಿ ಮಾಡ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.